ಅಬ್ಬರದಿಂದಾಗಿ ಜನಸಾಮಾನ್ಯರು ಹಸಿವಿನಿಂದ ಬಳಲಬಾರದು ಎಂದು ನಮ್ಮ ಕುಟುಂಬದ ವತಿಯಿಂದ ಅಡಿಲು ಸೇವೆಗಾಗಿ ತಾಲೂಕಿನ ಪ್ರತಿ ಕುಟುಂಬಕ್ಕೆ ಆಹಾರ ಪದಾರ್ಥಗಳ ಕಿಟ್ ವಿತರಣೆ ಮಾಡುತ್ತಿದ್ದೇವೆ ಎಂದು ಡಿಸಿಎಂ ಲಕ್ಷ್ಮಣ ಸವದಿ ಹೇಳಿದರು. ಆತನಿ ಪಟ್ಟಣದ ನ್ಯಾಯಬೆಲೆ ಅಂಗಡಿ ವ್ಯಾಪ್ತಿಯಲ್ಲಿರುವ ಪಡಿತರ ಕಾರ್ಡುದಾರರಿಗೆ ಹಾಗೂ ಇತರೆ ಜನರಿಗೆ ರೇಷನ್ ಕಿಟ್ ವಿತರಣೆ ಪ್ರಾರಂಭಕ್ಕೆ ಚಾಲನೆಯನ್ನು ನೀಡಿದರು. ಡಿಸಿಎಂ ಲಕ್ಷ್ಮಣ ಸವದಿ ಮಾತನಾಡಿ, ಕೊರೋನಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹಸಿವಿನಿಂದ ಯಾರೂ ತತ್ತರಿಸಬಾರದೆಂದು ಆತನಿ ತಾಲೂಕಿನ ವ್ಯಾಪ್ತಿಯಲ್ಲಿ 65,000 ಕುಟುಂಬಗಳಿಗೆ ಆಹಾರ ಪದಾರ್ಥಗಳ ಕಿಟ್ ವಿತರಣೆ ಮಾಡುತ್ತಿದ್ದೇವೆ. 3 ದಿನಗಳ ಕಾಲ ಪಟ್ಟಣದಲ್ಲಿ ಸತ್ಯ ಸಂಗಮ ಸೇವಾ ಟ್ರಸ್ಟ್ ವತಿಯಿಂದ ವಿತರಣೆ ಮಾಡುತ್ತಿದ್ದೇವೆ. ನಂತರ ಗ್ರಾಮೀಣ ಭಾಗದಲ್ಲೂ ಸಹ ಆಹಾರ ಪದಾರ್ಥಗಳ ಕಿಟ್ ವಿತರಣೆ ಮಾಡಲಾಗುತ್ತದೆ ಎಂದು ಹೇಳಿದರು. ಸಮಾಜ ಸಂಕಷ್ಟ ಸಮಯದಲ್ಲಿ ಇರುವಾಗ ನಮ್ಮ ಕುಟುಂಬದ ವತಿಯಿಂದ ಅಡಿಲು ಸೇವೆ ಮಾಡಲು ಅವಕಾಶ ಸಿಕ್ಕಿದೆ. ಕಳೆದ ಬಾರಿ ಆತನಿ ಪಟ್ಟಣದಲ್ಲಿ 15,000 ಕಿಟ್ ವಿತರಣೆ ಮಾಡುತ್ತಿದ್ದು, ಸದ್ಯ ಆತನಿ ತಾಲೂಕಿನಲ್ಲಿ 65,000 ಕುಟುಂಬಗಳಿಗೆ ಆಹಾರ ಪದಾರ್ಥಗಳ ಕಿಟ್ ವಿತರಣೆ ಮಾಡುತ್ತಿದ್ದೇವೆ ಎಂದು ಈ ಸಂದರ್ಭದಲ್ಲಿ ಸಚಿವ ಸವದಿ ಅವರು ಹೇಳಿದರು. ಪರಮ ಪೂಜ್ಯ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಮತ್ತು ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ಅರವಿಂದ ಭಾರತಿ ಅವರ ನೇತೃತ್ವದಲ್ಲಿ ಅತಿನಿ ಪಟ್ಟಣದಲ್ಲಿ ಇವತ್ತಿನಿಂದ ದವಸ ಧಾನ್ಯಗಳನ್ನು ಇವತ್ತು ವಿತರಣೆ ಮಾಡಲಾಗುತ್ತದೆ. 3 ದಿವಸದಲ್ಲಿ ಇದನ್ನು ಅತಿನಿ ಪಟ್ಟಣವನ್ನು ಮುಗಿಸಿ ಗ್ರಾಮೀಣ ಪ್ರದೇಶಕ್ಕೆ ಸುಮಾರು 65,000 ಕುಟುಂಬಗಳಿಗೆ ಈ ದವಸ ಧಾನ್ಯದ ಕಿಟ್ಗಳನ್ನು ಕೊಡ್ತಕ್ಕಂಥದ್ದನ್ನು ಪ್ರಾರಂಭ ಮಾಡಿದ್ದೀವಿ. ಅದನ್ನು ಇದರ ಸದುಪಯೋಗವನ್ನು ಪಡ್ಕೋಬೇಕು ಅಂಥೇಳಿ ಇದೊಂದು ಅಳಿಲು ಸೇವೆ. ಸಮಾಜ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಗುರುಗಳು ಮತ್ತು ಹಿರಿಯರು ಒಂದು ಮಾರ್ಗದರ್ಶನದಲ್ಲಿ ಕಷ್ಟಿದ್ದಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಸಹಾಯ ಆಗಲಿ ಇಂಥ ಸಂದರ್ಭದಲ್ಲಿ ಬಡವರು ಯಾರೂ ಕೂಡ ಹಸಿವಿನಿಂದ ಬಳಲಬಾರ್ದು. ಆ ಒಂದು ನಿಟ್ಟಿನಲ್ಲಿ ಒಂದು ಅಳಿಲು ಸೇವೆ ಆಗಬೇಕು ಅಂತಕ್ಕಂಥ ಅಪೇಕ್ಷೆ ಪಟ್ಟಾಗ ನಮ್ಮ ಕೈಲಾದಷ್ಟು ಒಂದು ಸಣ್ಣ ಅಳಿಲು ಸೇವೆಯನ್ನು ಇವತ್ತು ಮಾಡಲಿಕ್ಕೆ ಒಂದು ಶ್ರೀಗಳ ಪ್ರೇರಣೆ ಮತ್ತು ಹಿರಿಯರ ಒಂದು ಪ್ರೇರಣೆಯಿಂದ ಈ ಕಾರ್ಯವನ್ನು ನಾವು ಪ್ರಾರಂಭ ಮಾಡಿದ್ವಿ. ಅವರ ನೇತೃತ್ವದಲ್ಲಿ ಪ್ರಾರಂಭ ಮಾಡಿ ಒಂದು ವಾರದಲ್ಲಿ ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಅನೇಕರು ಇವತ್ತು ಹಸಿವಿನಿಂದ ಏನು ತತ್ತರಿಸ್ತಾ ಇದ್ದಾರೆ ಆ ಹಸಿವಿನಿಂದ ತತ್ತರಿಸಬಾರ್ದು ಅಂತಕ್ಕಂಥ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಿದ್ವಿ. ಅಂದರೆ ನಮ್ಮ ತಂದೆ ತಾವರ ಹೆಸರಿನ ಮೇಲೆ ಒಂದು ಸತ್ಯ ಸಂಗಮ ಗ್ರಾಮೀಣ ಅಭಿವೃದ್ಧಿಯ ಸಂಘವನ್ನು ಬಹುದಿನಗಳಿಂದ ಸಾಗಿಸ್ಕೊಂಡು ಬಂದಿದ್ದು ಈ ಸಂಘದಿಂದ ಈ ಸಂಸ್ಥೆಯಿಂದ ಅನೇಕ ವರ್ಷ ಸಾಮಾಜಿಕ ಮತ್ತು ಅನೇಕ ಚಟುವಟಿಕೆಗಳನ್ನು ಇವತ್ತು ಮಾಡ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಸತ್ಯ ಸಂಗಮ ಸೇವಾ ಟ್ರಸ್ಟ್ನಿಂದ ಈ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೀವಿ. ಕಳೆದ ಬಾರಿ ಮಾತ್ರ ನಾವು ಅಗ್ನಿ ಪಟ್ಟಣಕ್ಕೆ ಸೀಮಿತ ಮಾಡಿಕೊಂಡಿದ್ದೀವಿ. ಒಂದು 15,000 ಪಟ್ಟಣಗಳನ್ನು ಹೋಸಲನ್ನು ಕೊಟ್ಟಿದ್ದೀವಿ ಕಿಟ್ಗಳನ್ನು. ಈ ಸರಿ ಸುಮಾರು ಒಂದು 65,000-70,000 ಕುಟುಂಬಗಳಿಗೆ ವಿತರಣೆ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿದ್ದೀವಿ. ಬ್ಯೂರೋ ರಿಪೋರ್ಟ್, ಹನುಮಂತ್ ಮೆಸ್ಸಿ, ಭಾರತ್ ವೈಭವ್ ನ್ಯೂಸ್, ಚಿಕ್ಕೋಡಿ. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333. Thanks for watching. Like, comment, share and subscribe to the fast growing channel BV News, Voice of the People.